ಗುರುಗಳೇ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಕೂರಿಸಿದ್ವಿ, ಪೂಜೆ ಎಲ್ಲ ಆಯಿತು. ಮತ್ತು ಅಮ್ಮ ಮತ್ತು ನಾನು ಇಬ್ಬರು ದೇವರು ಅಲಂಕಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಅಮ್ಮ ಯಾವುದೋ ಯೋಚನೆಯಲ್ಲಿದ್ದರು, ನೋಡ್ಕೊಂಡಿಲ್ಲ. ದೇವರಿಗೆ ದೀಪ ಹಚ್ಚಿ ಕೆಳಗಡೆ ಇಟ್ಟಿದ್ರು, ನನ್ನ ಜೊತೆ ಮಾತಾಡ್ತಾ. ಅಮ್ಮನ ಸೀರೆಗೆ ಬೆಂಕಿಯಿಂದ ಸುಟ್ಟೋಗ್ಬಿಟ್ಟಿದ್ದಾನೆ. ಅದನ್ನು ನೋಡಿ ನನಗೆ ಶಾಕ್ ಆಯಿತು, ನನಗೆ ತುಂಬ ಭಯನೂ ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ದೊಡ್ಡಪ್ಪ ಅವ್ರಿಗೆ ಸ್ವಲ್ಪ ಹೇಳಿದೆ ಈ ಥರ ಆಗಿದೆ ಅಂತ. ದೊಡ್ಡಪ್ಪ ಅವರು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಹೇಳಿದರು, ಶಿವನ ದೇವಸ್ಥಾನಕ್ಕೆ ಮತ್ತು ಶನಿಮಾತ್ಮನ ದೇವಸ್ಥಾನಕ್ಕೆ. ನಾವು ಹೋಗಿ ಬಂದ್ವಿ. ಗುರುಗಳೇ, ಏನಾದರೂ ಇದಕ್ಕೆ ಪರಿಹಾರ ಇದ್ದರೆ ಹೇಳಿ ಗುರುಗಳೇ, ತುಂಬ ಭಯ ಆಗ್ತಿದೆ. ಕತ್ತೆಗಳು ನಿಮಗೆ ಬುದ್ಧಿ ಹೇಳೋ ಬದಲು ಸುಮ್ಮನೆ ಇರೋದು ಒಳ್ಳೇದು. ಥೂ, ಎಂಥ ಬದುಕು ನಿಮ್ಮದು. ಏಯ್, ಅದು ಬೆಂಕಿ ಅಲ್ವೋ ಕತ್ತೆ? ಬೆಂಕಿ ಅಂತ ಹೇಳಿ ಅವಮಾನ ಮಾಡ್ತೀಯ? ಅದು ಅಗ್ನಿ ಕಣ. ವರಮಹಾಲಕ್ಷ್ಮಿಗೋಸ್ಕರ ಬೆಳಗಿದ ಅಗ್ನಿ, ನೀವು ಅರ್ಪಿಸಿದ ಸೀರೆಯನ್ನು ದೇವರಿಗೆ ಮುಟ್ಟಿಸುವ ಅಗ್ನಿ. ಅಗ್ನಿ ಯಾವಾಗಲೂ ಊರ್ಧ್ವಮುಖ, ಆಕಾಶಕ್ಕೆ ಮುಖವಾಗಿ ಬೆಳಗತ್ತೆ. ಆ ಕೆನ್ನಾಲಿಗೆಗಳು ಅಂದರೆ ದೇವರ ಕಡೆ ತೋರುವ ಒಂದು ಏಕೈಕ ಪಂಚಭೂತ. ನೀರು ಕೆಳಗಡೆ ಹರಿಯುತ್ತೆ, ಭೂಮಿ ಕೆಳಗಡೆ ಇರುತ್ತೆ, ಅಗ್ನಿ ಮೇಲ್ಗಡೆ ಹರಿಯುತ್ತೆ, ವಾಯು ಮೇಲ್ಗಡೆಗೂ ಕೆಳಗಡೆಗೂ ಮಧ್ಯೆ ಇರುತ್ತೆ, ಆಕಾಶ ಮೇಲ್ಗಡೆ ಇರುತ್ತೆ. ಅಂತಹ ಅಗ್ನಿ ನಿಮ್ಮ ತಾಯಿಯ ಭಕ್ತಿಗೆ ಮೆಚ್ಚಿ ನೀವು ಅರ್ಪಿಸಿದ ಸೀರೆಯನ್ನು ಲಕ್ಷ್ಮಿಗೆ ಮುಟ್ಟಿಸಲು ಪ್ರಯತ್ನಿಸಿದರೆ ಥೂ, ಹೋಗೋಕ್ಕೂ ಬಿಡಲ್ರಲ್ರೋ ನೀವು. ಹೋಗ್ರಲ್ಲ, ಇದು ಇಲ್ಲಿ ಬೇರೆ ಕೇಳೋದು ನೀವು. ತುಂಬ ಧನ್ಯವಾದಗಳು ಗುರುದೇವ. ಇವತ್ತು ನನ್ನ ಜೊತೆ ಆ ಶಿವಪ್ಪನೇ ಮಾತಾಡಿದ್ರು ಅಂತ ನನಗೆ ಸ್ಪರ್ಶ ಆಯಿತು ಗುರುದೇವ. ಗುರುಗಳೇ, ನಿಜವಾಗ್ಲೂ ನನಗೆ ಪದಗಳು ಹೇಳೋಕ್ಕೆ ಬಂದಿಲ್ಲ, ದಯವಿಟ್ಟು ಕ್ಷಮಿಸಿ. ತುಂಬ ಧನ್ಯವಾದಗಳು ಗುರುದೇವ.